ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಕ್ಯಾಪ್ಸಿಕಮ್ ರೈಸು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳು ಸ್ಕೂಲ್ಗಾಗಲಿ ಹಸ್ಬೆಂಡ್ ಆಫೀಸ್ಗಾಗಲಿ ಲಂಚ್ ಬಾಕ್ಸಿಗೆ ಏನು ಕೊಟ್ಟು ಕಳಿಸ್ಬೇಕು ಅನ್ನೋದೇ ಎಲ್ಲ ಹೆಣ್ಮಕ್ಳು ಟೆನ್ಷನ್ನು ಬರ್ರಿ ಇವತ್ತು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ರೈಸ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೀನಿ ತಡ ಮಾಡೋದು ಬೇಡ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ರೀ ಎಣ್ಣೆ ಚಂದಗೆ ಕಾಯಬೇಕು ಎಣ್ಣೆ ಚಂದಗೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತೇನೆ ರೀ ಅದಾದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳಕತ್ತೇನೆ ಈಗ ನೋಡಿರಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿನ ಕಲರ್ ಚೇಂಜ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳತ್ತೇನೆ ರೀ ಒಂದು ಚಮಚದಷ್ಟು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಇದ್ರೆ ಅದ್ರ ಘಮಾನ ಬೇರೆ ಅಂತ ಹೇಳ್ಬೋದು ರೀ ಯಾವುದೇ ಅಡುಗೆಗೆ ಸೊ ಈಗ ನೋಡಿರಿ ಒಂದು ಸಣ್ಣ ಬಟ್ಲಷ್ಟು ನಾನು ಫ್ರೋಝನ್ ಬಟಾಣಿ ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದರೆ ಹಸಿ ಬಟಾಣಿ ಸೇರಿಸ್ಬೋದು ಹಂಗೆ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳಕತ್ತೇನೆ ನೀವು ಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬೋದು ಕ್ಯಾಪ್ಸಿಕಮ್ ಬೇಯಕ್ಕೇನು ಭಾಳ ಟೈಮ್ ತೊಗೊಳೋದಿಲ್ಲ ರೀ ಜಸ್ಟ್ ಒಂದು 3-4 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗಿ ಫ್ರೈ ಮಾಡ್ಕೋಬೇಕಾಗ್ತತಿ ಈಗ ನೆಕ್ಸ್ಟ್ ನಾನು ಒಂದು ಎಸಳಷ್ಟು ಕರಿಬೇವು ಸೇರಿಸ್ಕೊಳತ್ತೇನೆ ರೀ ಅದಾದಮೇಲೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಒಂದು 1/2 ಚಮಚದಷ್ಟು ಅರಿಶಿನ ಟೊಮ್ಯಾಟೋ ಸ್ವಲ್ಪ ನಾನು ಲೇಟಾಗಿ ಸೇರಿಸ್ಕೊಂಡೇನಿ ಯಾಕಂದರೆ ನಾವು ಫಸ್ಟನ್ನು ಸೇರಿಸ್ಕೊಂಬಿಟ್ರೆ ಟೊಮ್ಯಾಟೊ ಫುಲ್ ಮೆತ್ತಗಾಗಿ ಬಿಡ್ತೈತಿ ರೀ ಸೊ ಹಾಗಾಗಿ ನಾನು ಕ್ಯಾಪ್ಸಿಕಮ್ ಎಲ್ಲ ಚೆಂದಾಗಿ ಬೆಂದ ಮೇಲೆ ಟೊಮ್ಯಾಟೊ ಸೇರಿಸ್ಕೊಂಡೇನಿ ನೋಡ್ರಿಗ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟ ಇಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ 3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳತ್ತೇನೆ ಬ್ಯಾಡಗಿ ಮೆಣಸಿನ್ಕಾಯಿ ಎಣ್ಣೆ ಒಳಗನ್ನು ಫ್ರೈ ಮಾಡ್ಕೊಂಬಿಟ್ರೆ ಎಲ್ಲ ಹೊತ್ತೋದಂಗೆ ಆಗಿಬಿಡ್ತಾವ್ರಿ ಸೊ ಹಾಗಾಗಿ ನಾನು ಈಗ ಸೇರಿಸ್ಕೊಂಡೇನಿ ನೀವು ಬೇಕು ಅಂದ್ರೆ ಉಳ್ಳಾಗಡ್ಡಿ ಜೋಡಿನೂ ಸೇರಿಸ್ಕೋಬೇಕು ಈಗ ನೆಕ್ಸ್ಟ್ ನೋಡಿರಿ ನಾನು 1/2 ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೇನಿ 1/2 ಚಮಚ ಧನಿಯಾ ಪುಡಿ ಸೇರಿಸ್ಕೊಳತ್ತೇನಿ ಹಂಗೆ 1 ಚಮಚದಷ್ಟು ವಾಂಗಿಬಾತ್ ಪೌಡ್ರ್ ಸೇರಿಸ್ಕೊಳತ್ತೇನಿ ಇದ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಈ ಕ್ಯಾಪ್ಸಿಕಮ್ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡೋಕೆ ನೀವು ವಾಂಗಿಬಾತ್ ಪೌಡ್ರ್ ಬದಲು ಸಾಂಬಾರು ಪೌಡ್ರ್ ಸೇರಿಸ್ಕೋಬೋದು ಇಲ್ಲ ಅಂದರೆ ಬಿಸಿಬೇಳೆಬಾತ್ ಪೌಡ್ರು ಸೇರಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ ಆಲ್ರೆಡಿ ಅನ್ನಕ್ಕೆ ನಾನು ಉಪ್ಪು ಹಾಕಿ ಮಾಡ್ಕೊಂಡಿದ್ದೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡೇನಿ ಈಗ ನೋಡಿರಿ ಎಲ್ಲ ಮಸಾಲ ಪೌಡರ್ನ ಒಗ್ಗರಣೆ ಒಳಗೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ವಾಂಗಿಬಾತ್ ಪೌಡ್ರ್ ಬದಲು ಪಾವ್ ಭಾಜಿ ಪೌಡ್ರ್ ಸೇರಿಸಿದ್ರೂ ಅದು ಕೂಡ ಇನ್ನೊಂದು ಬೇರೆ ಥರ ಟೇಸ್ಟ್ ಕೊಡ್ತತಿ ಈಗ ನೋಡಿರಿ ನಾನು 1 ಕಪ್ಪಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಉದ್ರುದ್ರಾಗಿ ಮಾಡಿಟ್ಕೊಂಡಿರೋಂಥ ಅನ್ನನ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನಿ ಅನ್ನ ಉದ್ರುದ್ರಾದ್ರೆ ಈ ಕ್ಯಾಪ್ಸಿಕಮ್ ರೈಸು ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದ್ರಿ ನೋಡ್ರಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ ನಾನು ಒಗ್ಗರಣೆ ಒಳಗೆ ವಾರದಾಗ ಒಂದು ಸಾರಿ ಅಂತೂ ನಾನು ಕಂಪಲ್ಸರಿ ಮಕ್ಕಳು ಸ್ಕೂಲ್ ಲಂಚ್ ಬಾಕ್ಸ್ಗೆ ನಾನು ಇದನ್ನು ಮಾಡಿರ್ತೇನೆ ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೋ ಜೊತೆಗೆ ಅಷ್ಟೊಂದು ಟೈಮೂ ಬೇಕಾಗೋದಿಲ್ಲ ಇದನ್ನು ಮಾಡೋಕ್ಕೆ ಬಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದ್ರಿ ನೀವು ಕ್ಯಾಪ್ಸಿಕಮ್ ಬದಲು ಕ್ಯಾರೆಟನ್ನು ಸಣ್ಣದಾಗಿ ಹೆಂಚಿ ಮಾಡಿದ್ರೆ ಅದು ಕೂಡ ಕ್ಯಾರೆಟ್ ರೈಸ್ ಆಗ್ತದ್ರಿ ಸೊ ಈ ಥರ ನೀವು ತರಕಾರಿನ ಚೇಂಜ್ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೋ ಜೊತೆಗೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತತಿ ನೀವು ಒಣ ಮೆಣಸಿನ್ಕಾಯಿ ಬದಲು ಹಸಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನೋಡಿರಿ ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಕತ್ತೇನೆ ಸ್ವಲ್ಪ ಪುದೀನ ಸೇರಿಸಿದ್ರೂ ಟೇಸ್ಟ್ ಚಲೋ ಬರ್ತದ್ರಿ ಲಾಸ್ಟ್ ಒಳಗೆ ಆರೋಗ್ಯಕ್ಕೂ ಚಲೋ ಪುದೀನ ಸೊ ಈಗ ನಾನು ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನಿ ಬಿಸಿ ಬಿಸಿ ಆಗಿರುವಂತಹ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗೈತೆ ನೋಡಿರಿ ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತತಿ ನೋಡಿದ್ರಲ್ಲ ಸ್ನೇಹಿತರೆ ಪಟ್ ಅಂತ ಮಾಡ್ಕೋಬಹುದಾದಂತಹ ಲಂಚ್ ಬಾಕ್ಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನಿ ನೀವು ಕೂಡ ಈ ಕ್ಯಾಪ್ಸಿಕಮ್ ರೈಸ್ನ ಒಂದು ಸಾರಿ ಆದರೂ ಟ್ರೈ ಮಾಡಿರಿ ಹಂಗೆ ಟ್ರೈ ಮಾಡಿದ್ಮೇಲೆ ತಿಂದು ಕಮೆಂಟ್ಸ್ ಬಾಕ್ಸ್ ಒಳಗೆ ಯಾವ ರೀತಿ ಆಗಿತ್ತು ಅನ್ನೋದನ್ನು ಹೇಳೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ ಆದಷ್ಟು ಬೇಗ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ